नमस्कार सुहासिनी इंडियन फुड रेसिपी के निम्गेल्लरिगू स्वागत। इवत्तु नानु निमगे सिंपल आगि एरड तरद चटनी रेसिपी तोरिस्ता इद्दीनि। इदन्न नीवु इड्ली वडा दोसा चपाती हागे परोटा जोते तिन्नबहुदु। तुंबाने टेस्टी आगि रुचियागि इरुत्ते, हागे माडोदु कूड तुंबाने सुलभ। सो इदु हेगे माडोदु अंत नोडोण बन्नि। मोदलिगे इल्लि नानु काई चटनी याव रीति माडोदु अंत तोरिस्तीनि। ಮೊದಲಿಗೆ ಕಾಯಿ ಚಟ್ನಿ ಮಾಡೋದಕ್ಕೆ ನಾನು ಇಲ್ಲಿ ಒಂದು ಚಿಕ್ಕ ಮಿಕ್ಸರ್ ಜಾರ್ ತಗೊಂಡಿದ್ದೀನಿ। ಅದಕ್ಕೆ ಚಿಕ್ಕ ಪೀಸ್ ಅಲ್ಲಿ ಕಟ್ ಮಾಡ್ಕೊಂಡಂತ ಹಸಿ ತೆಂಗಿನಕಾಯಿ 1 ಕಪ್ ಹಾಕೋತಾ ಇದೀನಿ। ಹಾಗೆ 2 ಟೀ ಸ್ಪೂನ್ ಅಷ್ಟು ಪುಟಾಣಿ ಅಂದ್ರೆ ಹುರಗರ್ಲೆ, 4 ಹಸಿ ಮೆಣಸಿನಕಾಯಿ। ನಿಮಗೆ ಚಟ್ನಿ ಎಷ್ಟು ಖಾರ ಬೇಕು ನೋಡ್ಕೊಂಡು ಮೆಣಸಿನಕಾಯಿ ಹಾಕೊಳ್ಳಿ। ಸೋ ನಾನು ಇಲ್ಲಿ 4 ಹಸಿ ಮೆಣಸಿನಕಾಯಿ, ಸ್ವಲ್ಪ ಫ್ರೆಶ್ ಕೊತ್ತಂಬರಿ, ಆಮೇಲೆ ಸ್ವಲ್ಪ ಫ್ರೆಶ್ ಪುದೀನ, 1 ಪೀಸ್ ಬೆಳ್ಳುಳ್ಳಿ, 3 ಪೀಸ್ ಚಿಕ್ಕ ಪೀಸ್ ಅಲ್ಲಿ ಕಟ್ ಮಾಡ್ಕೊಂಡಂತ 3 ಪೀಸ್ ಶುಂಠಿ, 1/2 ಟೀಸ್ಪೂನ್ ಅಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ 1/2 ಟೀಸ್ಪೂನ್ ಅಷ್ಟು ಸಕ್ಕರೆನ ಹಾಕೊಂಡು ರುಬ್ಬುವಾಗ ಮೊದಲಿಗೆ ಸ್ವಲ್ಪ ನೀರನ್ನ ಹಾಕೊಳ್ಳಿ। ಆಮೇಲೆ ಇದೆಲ್ಲ ನುಣ್ಣಗೆ ರುಬ್ಬಿಕೊಂಡು ಆದ್ಮೇಲೆ ಇನ್ನು ಒಂದು ಸ್ವಲ್ಪ ನೀರನ್ನ ಹಾಕೊಂಡು ನಿಮಗೆ ಚಟ್ನಿ ಯಾವ ಹದಕ್ಕೆ ಬೇಕು ನೋಡ್ಕೊಂಡು ನೀವು ನೀರನ್ನ ಹಾಕೊಳ್ಳಿ। ಸೋ ಇದನ್ನ ನುಣ್ಣಗೆ ರುಬ್ಬಿಕೊಂಡು ಬಂದಿದ್ದೀನಿ, ನೋಡ್ತಾ ಇರಬಹುದು ನೀವು ಎಷ್ಟು ಸ್ಮೂತ್ ಆಗಿ ಪೇಸ್ಟ್ ಮಾಡಿದ್ದೀನಿ ಅಂತ। ಸೋ ಚಟ್ನಿ ಮಾಡಬೇಕಾದ್ರೆ ಇದೇ ರೀತಿ ಸ್ಮೂತ್ ಆಗಿ ಪೇಸ್ಟ್ ಮಾಡ್ಕೊಳ್ಳಿ। ಇವಾಗ ಇದನ್ನ ನಾನು ಒಂದು ಬೌಲಿ ತಕ್ಕೋತಾ ಇದೀನಿ। ಸೋ ನಾನು ಇಲ್ಲಿ 1/2 ಗ್ಲಾಸ್ ಅಷ್ಟು ನೀರನ್ನ ಯೂಸ್ ಮಾಡಿದೀನಿ। ಈ ಚಟ್ನಿ ನಾನು 4 ಜನಕ್ಕೆ ಆಗೋಷ್ಟು ಮಾಡ್ತಾ ಇರೋದು। ಇವಾಗ ಚಟ್ನಿಗೆ ಮೇಲ್ಗಡೆಯಿಂದ ಒಗ್ಗರಣೆ ಹಾಕೊಳ್ಳೋಣ। ಸೋ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ, ಅದಕ್ಕೆ 2 ಟೀ ಸ್ಪೂನ್ ಎಣ್ಣೆ, ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಒಂದು ಚುಟಿಕೆಯಷ್ಟು ಹಿಂಗು, ಆಮೇಲೆ ಒಂದು ಒಣ ಮೆಣಸಿನಕಾಯಿ ಈ ರೀತಿ ಮುರಿದು ಬಿಟ್ಟು ಹಾಕೋತಾ ಇದೀನಿ। ಸೋ ಅದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ। ಸೋ ಎಣ್ಣೆಯಲ್ಲಿ ಮೆಣಸಿನಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಅದರದ್ದು ಕಲರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ। ಆದಷ್ಟು ಒಗ್ಗರಣೆಗೆ ಬ್ಯಾಡಗಿ ಮೆಣಸಿನಕಾಯಿನ ಯೂಸ್ ಮಾಡಿ, ಅದರಿಂದ ಕಲರು ಮತ್ತು ಟೇಸ್ಟ್ ಎರಡು ಕೂಡ ಚೆನ್ನಾಗಿರುತ್ತೆ। ಆಮೇಲೆ ಸ್ವಲ್ಪ ಫ್ರೆಶ್ ಕೊತ್ತಂಬರಿನ ಹಾಕ್ಕೊಂಡು ಅದು ಕೂಡ ಎಣ್ಣೆಯಲ್ಲಿ 1 ನಿಮಿಷದವರೆಗೂ ಫ್ರೈ ಮಾಡ್ಕೊಂಡಾದಮೇಲೆ ಇವಾಗ ಒಗ್ಗರಣೆನ ನಾವು ರೆಡಿ ಮಾಡ್ಕೊಂಡಂಥ ಚಟ್ನಿ ಮೇಲೆ ಹಾಕ್ಕೊಳ್ಳೋಣ। ಸೋ ನಮ್ಮದು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹಸಿ ತೆಂಗಿನಕಾಯಿ ಚಟ್ನಿ ರೆಡಿಯಾಗಿದೆ। ಸೋ ನೆಕ್ಸ್ಟ್ ಇಲ್ಲಿ ನಾನು ಸ್ವಲ್ಪ ಡಿಫರೆಂಟ್ ಆಗಿ ಶೇಂಗಾ ಚಟ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದೀನಿ। ಇದನ್ನು ನೀವು ಚಪಾತಿ ಜೊತೆ ಕೂಡ ತಿನ್ಬೋದು, ತುಂಬಾ ರುಚಿಯಾಗಿ ಟೇಸ್ಟಿಯಾಗಿರುತ್ತೆ। ಸೊ ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ। ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಅದಕ್ಕೆ 2-3 ಟೀಸ್ಪೂನ್ ಎಣ್ಣೆ, ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ 1 ಕಪ್ ಹಸಿ ಶೇಂಗಾನ ಹಾಕ್ಕೊಂಡು ಹುರ್ಕೋತಾ ಇದೀನಿ। ಸೊ ಶೇಂಗಾ ಹುರಿಬೇಕಾದ್ರೆ ಗ್ಯಾಸ್ ಫ್ಲೇಮ್ ಎಡಿ ಮೇಲೆ ಇಟ್ಕೊಂಡು ಹುರಿರಿ, ಹಾಗೆ ಶೇಂಗಾ ತುಂಬ ಕೆಂಪು ಆಗೋವರೆಗೂ ಏನು ಹುರಿಯಬೇಕಾಗಿಲ್ಲ। ನೋಡಿ ಈ ಸ್ಟೇಜ್ಗೆ ಬಂದಾಗ ಇದಕ್ಕೆ 6-7 ಒಣ ಮೆಣಸಿನಕಾಯಿನ ಹಾಕೋತಾ ಇದ್ದೀನಿ। ಸೊ ನಿಮಗೆ ಚಟ್ನಿ ಎಷ್ಟು ಖಾರ ಬೇಕು ನೋಡಿಕೊಂಡು ಮೆಣಸಿನಕಾಯಿನ ಹಾಕೊಳ್ಳಿ. ಸೊ ನಾನಿಲ್ಲಿ 7-8 ಒಣ ಮೆಣಸಿನಕಾಯಿ, 1/2 ಈರುಳ್ಳಿನ ನಾನು ಉದ್ದದಾಗಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ। ಈರುಳ್ಳಿನ 1-2 ನಿಮಿಷದವರೆಗೂ ಹುರ್ಕೊಳ್ಳೋಣ, ಸೊ ಅದ್ರದ್ದು ಹಸಿ ವಾಸನೆ ಹೋಗಬೇಕು, ಹಾಗೆ ಲೈಟಾಗಿ ಸ್ವಲ್ಪ ಕೆಂಪು ಬಣ್ಣ ಬಂದರೆ ಸಾಕು। ಈ ಸ್ಟೇಜಿಗೆ ಬಂದಮೇಲೆ ಅದಕ್ಕೆ 1 ಪೀಸ್ ಶುಂಠಿ, ಹಾಗೆ 1 ಪೀಸ್ ಬೆಳ್ಳುಳ್ಳಿ, ಹಾಗೆ 2 ಮೀಡಿಯಂ ಸೈಜ್ ಟೊಮೆಟೊನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ। ಸೊ ನಿಮಗೆ ಚಟ್ನಿ ಎಷ್ಟು ಹುಳಿ ಬೇಕು ನೋಡಿಕೊಂಡು ಟೊಮೆಟೊನ ಹಾಕ್ಕೊಳ್ಳಿ. ಸೊ ನಾನು ಇಲ್ಲಿ ಮೀಡಿಯಂ ಹುಳಿ ಮಾಡ್ತಾ ಇರೋದ್ರಿಂದ 2 ಟೊಮೆಟೊನ ಯೂಸ್ ಮಾಡಿದ್ದೀನಿ। ಹಾಗೆ ನೀವು ಹುಳಿ ಟೊಮೆಟೊನ ಯೂಸ್ ಮಾಡ್ತಾ ಇದ್ದರೆ ಟೊಮೆಟೊ 1 ಹಾಕ್ಕೊಳ್ಳಿ। 5 ನಿಮಿಷದವರೆಗೂ ಟೊಮೆಟೊನ ಫ್ರೈ ಮಾಡ್ಕೊಂಡಾದಮೇಲೆ ಸ್ಪೂನಿಂದ ಈ ರೀತಿ ಪ್ರೆಸ್ ಮಾಡಿ ನೋಡಿ, ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಿದೆ ಅಂದರೆ ನೆಕ್ಸ್ಟ್ ಇವಾಗ ಇದಕ್ಕೆ ನಾನು 1 ಟೀಸ್ಪೂನ್ ನಾನು ಬಿಳಿ ಎಳ್ಳು, 1/2 ಟೀಸ್ಪೂನ್ ಜೀರಿಗೆ, ಆಮೇಲೆ 1/2 ಟೀಸ್ಪೂನ್ ಅಷ್ಟು ಕಾಳುಮೆಣಸು ಅಂದರೆ ಬ್ಲ್ಯಾಕ್ ಪೇಪರ್ ಹಾಕೋತಾ ಇದ್ದೀನಿ। ಸೊ 7-8 ಇರ್ಬೋದು, ಆಮೇಲೆ ಸ್ವಲ್ಪ ಫ್ರೆಶ್ ಕೊತ್ತಂಬರಿ। ಸೊ ಚಟ್ನಿಗೆ ಕೊತ್ತಂಬರಿನ ಸ್ವಲ್ಪ ಹಾಕ್ಕೊಳ್ಳಿ, ಸೊ ಜಾಸ್ತಿ ಹಾಕಿದ್ರೆ ಅದರದ್ದೇ ಫ್ಲೇವರ್ ಚಟ್ನಿಯಲ್ಲಿ ಬಿಟ್ಕೊಳ್ಳುತ್ತೆ, ಸೊ ಚೆನ್ನಾಗಿರೋದಿಲ್ಲ ಅದು। ಹಾಗೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಸ್ಟೇಜಿಗೆ ಗ್ಯಾಸ್ ಆಫ್ ಮಾಡ್ಕೊಳ್ಳಿ। ಸ್ವಲ್ಪ ಇದು ಮಸಾಲ ತಣ್ಣಗಾದಮೇಲೆ ನೆಕ್ಸ್ಟ್ ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ನಾವು ಹುರಿದಿಟ್ಕೊಂಡಂಥ ಮಸಾಲನ ಹಾಕ್ಕೊಳ್ಳೋಣ। ಸೊ ಮಸಾಲ ಎಲ್ಲ ಹಾಕ್ಕೊಂಡಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲನ ಹಾಕ್ಕೊಂಡು ಮೊದಲಿಗೆ ನೀರು ಹಾಕದೇ ನುಣ್ಣಗೆ ರುಬ್ಕೊಳ್ಳಿ। ಅಕಸ್ಮಾತ್ ನಿಮಗೆ ರುಬ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂದರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ। ಸೊ ಇವಾಗ ನೋಡಿ ಇಷ್ಟು ಸ್ಮೂತಾಗಿ ನುಣ್ಣಗೆ ರುಬ್ಕೊಂಬಂದಿದ್ದೀನಿ। ಸೊ ಇವಾಗ ಚಟ್ನಿ ನುಣ್ಣಗೆ ರುಬ್ಕೊಂಡಾಗಿದೆ, ನೆಕ್ಸ್ಟ್ ಒಗ್ಗರಣೆ ಹಾಕ್ಕೊಳ್ಳೋಣ। ಒಗ್ಗರಣೆಗೆ ನಾನು 2 ಟೀಸ್ಪೂನ್ ಎಣ್ಣೆ, ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಒಂದು ಚುಟಿಕೆಯಷ್ಟು ಹಿಂಗು, ಆಮೇಲೆ ಒಣ ಮೆಣಸಿನಕಾಯಿನ ನಾನು ಈ ರೀತಿ ಮುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ನಾವು ರುಬ್ಬಿಟ್ಕೊಂಡಂಥ ಮಸಾಲನ ಸೇರಿಸ್ಕೊಳ್ಳೋಣ।
ತುಂಬಾ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ ಇದು ತುಂಬಾ ರುಚಿಯಾಗುತ್ತೆ ಒಂದ ಸತಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಹಾಕೊಂಡು ಅದು ಕೂಡ ಇದಕ್ಕೆ ಆಡ್ ಮಾಡ್ಕೊತಾ ಇದೀನಿ ಸೋ ನಿಮಗೆ ಚಟ್ನಿ ಎಷ್ಟು ತಿಳುವಬೇಕು ಎಷ್ಟು ಗಟ್ಟಿ ಬೇಕು ನೋಡಿಕೊಂಡು ನೀರನ್ನ ಹಾಕೊಳ್ಳಿ ಸೋ ನಾನು ಇವತ್ತು ಇಲ್ಲಿ ಇಡ್ಲಿ ಜೊತೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತಿಳುವಾಗಿನೇ ಮಾಡ್ತಾ ಇದೀನಿ सो चटनीन 5 ನಿಮಿಷದ ವರೆಗೂ ಚೆನ್ನಾಗಿ ಕುದಿಸ್ಕೊಂಡು ತಣ್ಣಗಾದ ಮೇಲೆ ನೀವು ಬೇಕಾದರೆ ಇದನ್ನ 2 ದಿನದ ವರೆಗೂ ಫ್ರಿಜ್ ಅಲ್ಲಿ ಇಟ್ಕೊಂಡು ತಿನ್ನಬಹುದು ಅಷ್ಟು ರುಚಿಯಾಗಿ ಟೇಸ್ಟಿ ಆಗಿರುತ್ತೆ ಸೋ ಇವತ್ತಿನ ವಿಡಿಯೋಲಿ ನಾನು ನಿಮಗೆ 2 ಡಿಫರೆಂಟ್ ಚಟ್ನಿ ರೆಸಿಪಿನ ತೋರಿಸಿದ್ದೀನಿ ಇಡ್ಲಿ ವಡೆ ದೋಸೆ ಚಪಾತಿ ಆಮೇಲೆ ಪರೋಟಾ ಜೊತೆ ತಿನ್ನೋದಕ್ಕೆ ತುಂಬಾನೇ ಒಳ್ಳೆ ಕಾಂಬಿನೇಷನ್ ಇರುವಂತ ಚಟ್ನಿ ರೆಸಿಪಿನ ತೋರಿಸಿದ್ದೀನಿ ನೀವು ಕೂಡ ಖಂಡಿತವಾಗ್ಲೂ ಮನೆಯಲ್ಲಿ ಒಂದಸತಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ